ವಾಲ್ಯೂಮ್ ಸ್ಟಡಿ ಆರು ಚಾಪ್ಟರ್ ಹನ್ನೊಂದು ಪೇಜ್ ನಂಬರ್ 257. ಈ ಸ್ಮಾರಕವು ಇನ್ನೂ ಯುಕ್ತವಾಗಿದೆ. ದ ಮೆಮೋರಿಯಲ್ ಸ್ಟಿಲ್ ಅಪ್ರೋಪ್ರೇಟ್. ಮೂಲದಲ್ಲಿ ನಮ್ಮ ಕರ್ತನ ಮರಣದ ಸ್ಮರಣಾಚರಣೆಯು ಆತನ ತ್ಯಾಗದಲ್ಲಿ ನಮ್ಮ ಭಾಗವಹಿಸುವಿಕೆಯು ಅಡಕವಾಗಿರುವಂತೆ ಅಪೋಸ್ತಲನ ಮೂಲಕವಾಗಿ ಇದಕ್ಕೆ ಪವಿತ್ರಾತ್ಮನಿಂದ ಹೆಚ್ಚಾದ ಅರ್ಥವು ಹೊಂದಿಕೊಂಡಿದ್ದು, ನಾವು ಕಂಡುಕೊಂಡಂತೆ ಯಹೂದಿ ಪ್ರಥಮ ತಿಂಗಳ 14ನೆಯ ತಾರೀಕು ಎಂಬ ನಿರ್ದಿಷ್ಟ ದಿನಾಂಕದೊಂದು ಆಗಿತ್ತು. ಈ ದಿನವನ್ನು ಅದೇ ರೀತಿಯಲ್ಲಿ ಲೆಕ್ಕಾಚಾರ ಮಾಡುವುದು ಇನ್ನೂ ಯುಕ್ತವಾಗಿದೆ ಮತ್ತು ಹಳೆಯ ಮಾರ್ಗದ ಬಗ್ಗೆ ವಿಚಾರಿಸುವವರಿಗೆ ಮತ್ತು ಇದರಲ್ಲಿ ನಡೆಯ ಬಯಸುವವರಿಗೆ ಇದು ಅನ್ವಯವಾಗುತ್ತದೆ. ನಮ್ಮ ಕರ್ತನೇ ನೇಮಿಸಿದಂತೆ ಆತನ ಮರಣ ಮುಂತಾದವುಗಳ ಆದಿ ಸಭೆಯವರ ಈ ವಾರ್ಷಿಕ ಆಚರಣೆಯು ಪ್ರಸ್ತುತ ಸತ್ಯದ ಮೂಲಕವಾಗಿ ಬೆಳಕಿನೆಡೆಗೆ ಬರುವುದರಿಂದ ಪುನರ್ಜೀವಿತಗೊಂಡಿದೆ. ಕರ್ತನ ಸಾಂಕೇತಿಕ ರಾತ್ರಿ ಭೋಜನದ ನಿಜವಾದ ಅರ್ಥವು ಹೆಚ್ಚು ಹೆಚ್ಚಾಗಿ ಕಳೆದು ಹೋಗುತ್ತಿರುವುದರ ಬಗ್ಗೆ ಆಶ್ಚರ್ಯಪಡಬೇಕಾದಿಲ್ಲ. ಅದರ ವಾರ್ಷಿಕ ಆಚರಣೆಗೆ ಹೊಂದಿಕೊಂಡಿದ್ದಂತಹ ಔಚಿತ್ಯವನ್ನು ಸಹ ನಿರ್ಲಕ್ಷಿಸಲಾಗಿದೆ. ನಾವು ಈ ಪ್ರಸ್ತಾಪದ ಹಿಂದಿನ ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳುವಾಗ ಇದು ಹೆಚ್ಚು ಸರಳವಾದ ವ್ಯಾಪಕತೆಯನ್ನು ಹೊಂದಿಕೊಳ್ಳುತ್ತದೆ. ಅಪೋಸ್ತಲರು ಅವರ ಹತ್ತಿರದ ಅನುಯಾಯಿಗಳು ದೀರ್ಘನಿದ್ರೆಯನ್ನು ಹೊಂದಿದ ಮೇಲೆ ಸುಮಾರು 3ನೆಯ ಶತಮಾನದಲ್ಲಿ ರೋಮನ್ ಕ್ಯಾಥೋಲಿಸಂ ಸಭೆ ಪ್ರವರ್ತಮಾನವಾಗುತ್ತಾ ಬಂದಿತು. ಅವರ ಒಂದು ತಪ್ಪದ ಸಿದ್ಧಾಂತವೆಂದರೆ ಕ್ರಿಸ್ತನ ಮರಣವು ಹಿಂದಿನ ಪಾಪಗಳನ್ನು ನಿವಾರಿಸುವಾಗ ವಿಶ್ವಾಸಿಯು ದೀಕ್ಷಾಸ್ಥಾನದ ಮೂಲಕ ಕ್ರಿಸ್ತನ ಸಹವಾಸಕ್ಕೆ ಬಂದ ಮೇಲೆ ಅದು ವೈಯಕ್ತಿಕ ಪಾಪಗಳನ್ನು ಮರೆ ಮಾಡುವುದಿಲ್ಲ. ಆದರೆ ಅಂತಹ ಪಾಪಗಳಿಗಾಗಿ ಒಂದು ನೂತನ ಬಲಿಯ ಅಗತ್ಯವಿದೆ ಎಂಬುದು ಈ ತಪ್ಪಿನ ಆಧಾರದ ಮೇಲೆ ಆರಾಧನಾ ವಿಧಿ ಎಂಬ ಮಾಸ್ ಸಿದ್ಧಾಂತವು ಕಟ್ಟಲ್ಪಟ್ಟಿತು. ಇದನ್ನು ನಾವು ಈ ಮೊದಲ ಸ್ವಲ್ಪವಾಗಿ ವಿವರಿಸಿದಂತೆ ಯಾರಿಗಾಗಿ ಈ ಮಾಸ್ ಆಚರಿಸಲಾಗುತ್ತದೆಯೋ ಅಥವಾ ಸಮರ್ಪಿಸಲಾಗುತ್ತದೆಯೋ ಅವರ ಒಂದು ನಿರ್ದಿಷ್ಟವಾದ ಪಾಪಕ್ಕೆ ಕ್ರಿಸ್ತನ ಹೊಸ ತ್ಯಾಗವೆಂದು ಪರಿಗಣಿಸಲಾಗುತ್ತದೆ. ಕ್ರಿಸ್ತನ ಈ ನೂತನ ತ್ಯಾಗವು ಇದನ್ನು ನೆರವೇರಿಸುವ ಪಾದ್ರಿಗೆ ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ಕ್ರಿಸ್ತನ ನಿಜವಾದ ದೇಹ ಮತ್ತು ರಕ್ತವನ್ನಾಗಿ ಪರಿವರ್ತಿಸುವ ಮಾಂತ್ರಿಕ ಶಕ್ತಿಯನ್ನು ಉಂಟೆಂದು ಹೇಳಿಕೊಳ್ಳುವುದು ಸಮಂಜಸವಾಗಿದೆವೆಂದು ಕಾಣುವಂತೆ ನೆರವೇರಿಸಲಾಗುತ್ತದೆ. ನಂತರದಲ್ಲಿ ಈ ಸಂಸ್ಕಾರವನ್ನು ಯಾರಿಗಾಗಿ ನೆರವೇರಿಸಲಾಗುತ್ತದೆಯೋ ಆ ವ್ಯಕ್ತಿಯ ಪಾಪ ನಿವಾರಣೆಯ ನಿಮಿತ್ತ ಕರ್ತನನ್ನು ಹೊಸದಾಗಿ ಸಮರ್ಪಣೆ ಮಾಡುವುದಕ್ಕೆ ವೇಫರ್ ಸಂಸ್ಕಾರದ ರೊಟ್ಟಿ ಮುರಿಯಲಾಗುವುದು. ಈ ರೀತಿಯ ಬೋಧನೆ ಮತ್ತು ಅಭ್ಯಾಸ ಕ್ರಮವು ದೈವಿಕ ದೃಷ್ಟಿಕೋನದಿಂದ ಕರ್ತನಿಗೆ ಅಸಹ್ಯಕಾರಿಯಾಗಿದೆ ಎಂಬುದನ್ನು ನಾವೀಗಾಗಲೇ ಹೇಳಿದ್ದೇವೆ. ಅವನು ಕೂಡಿಸುವ ಸೈನ್ಯವು ಆಶ್ರಯ ದುರ್ಗವಾದ ಪವಿತ್ರಾಲಯವನ್ನು ಹೊಲೆಗೆಡಿಸಿ ನಿತ್ಯ ಹೋಮವನ್ನು ನೆಗೆಸಿ ಹಾಳು ಮಾಡುವ ಅಸಹ್ಯ ವಸ್ತುಗಳನ್ನು ಪ್ರತಿಷ್ಠಿಸುವುದು ದಾನಿಯೇಲ 11:31 ಮತ್ತು ದಾನಿಯೇಲ 12:11 ನೋಡಿರಿ. ಇಂತಹ ತಪ್ಪಾದ ಸಿದ್ಧಾಂತವು ದಿಕ್ಕಿಲ್ಲದಂತೆ ಮಾಡುವುದಾಗಿದ್ದು ಇದರ ಬೆನ್ನು ಹತ್ತಿ ಸಭೆಯ ಅಸಂಖ್ಯಾತ ತಪ್ಪು ದೋಷಣೆಗಳಿಗೆ ಕಾರಣವಾಗಿದ್ದು ಎಲ್ಲ ಕ್ರಿಸ್ತ ವಿರೋಧಿಯ ಪ್ರಮುಖವಾದ ರೋಮನ್ ಪದ್ಧತಿ ಎಂಬ ಧರ್ಮ ಭ್ರಷ್ಟತೆ ಎಡೆಮಾಡಿಕೊಟ್ಟಿದೆ. 16ನೆಯ ಶತಮಾನದವರೆಗೆ ಇಂತಹ ದೃಷ್ಟಿಕೋನವು ಶತಮಾನಗಳೇ ಉರುಳಿ ಹೋದರೂ ಪ್ರಬಲವಾಗುತ್ತಲೇ ಹೋಯಿತು. ನಂತರದಲ್ಲಿ ಒಂದು ಮಹಾ ಸುಧಾರಣಾ ಚಳುವಳಿಯು ವಿರೋಧದ ಅಲೆಯನ್ನು ಎಬ್ಬಿಸಿತು. ಇದು ಕತ್ತಲೆ ಯುಗದಲ್ಲಿ ತಪ್ಪಾದ ಸಿದ್ಧಾಂತಗಳ ಮತ್ತು ಕ್ರಿಸ್ತ ವಿರೋಧಿಯಾದ ತಪ್ಪಾದ ಆಚರಣೆಗಳ ದೆಸೆಯಿಂದ ಅಡಗಿ ಹೋಗಿದ್ದ ಸತ್ಯದ ಅನ್ವೇಷಣೆಯನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಪ್ರಾರಂಭಿಸಿತು. ಈ ಧರ್ಮ ಸುಧಾರಕರಿಗೆ ದೈವಿಕ ಪುರಾವೆಗಳ ಅತಿರಿಕ್ತವಾದ ಬೆಳಕು ದಯಪಾಲಿಸಲ್ಪಟ್ಟದ್ದರಿಂದ ಈ ಬೆಳಕು ಅವರಲ್ಲಿ ಕ್ರಿಸ್ತನ ತ್ಯಾಗದ ಮೇಲೆ ಸ್ಪಷ್ಟವಾದ ಬೆಳಕನ್ನು ಚೆಲ್ಲತೊಡಗಿತು ಮತ್ತು ಪೋಪರ ಸಿದ್ಧಾಂತ ಮತ್ತು ಮಾಸ್ ಆಚರಣೆ ಇವುಗಳೆಲ್ಲವೂ ಹಾಳು ಮಾಡುವ ಅಸಹ್ಯ ವಸ್ತುಗಳೆಂದು ಅವರಿಗೆ ಕಾಣಲು ಪ್ರಾರಂಭವಾಯಿತು ಮತ್ತು ಅವರು ಅವನ್ನು ಅಲ್ಲಳೆಯತೊಡಗಿದರು. 1552 ಚರ್ಚ್ ಆಫ್ ಇಂಗ್ಲೆಂಡ್ ತನ್ನ ಪ್ರಾರ್ಥನಾ ಪುಸ್ತಕವನ್ನು ಪರೀಕ್ಷರಿಸಿ ಮಾಸ್ ಎಂಬ ಪದವನ್ನು ತೆಗೆದುಹಾಕಿತು. ಮಾಸ್ ಪದ್ಧತಿಯು ನಿಜವಾಗಿಯೂ ಕ್ರಿಯಾತ್ಮಕವಾಗಿ ಕರ್ತನ ವಾರ್ಷಿಕ ಸ್ಮಾರಕ ರಾತ್ರಿ ಭೋಜನದ ಸ್ಥಾನವನ್ನು ಆಕ್ರಮಿಸಿಕೊಂಡಿತ್ತು. ಯಾಕೆಂದರೆ ಮಾಸ್ಗಳನ್ನು ಪುನಃ ಜನರ ಪಾಪಗಳ ನಿವಾರಣಾರ್ಥ ಅಡಿಗಡಿಯ ಅಂತರದಲ್ಲಿ ಹೇಳಲಾಗುತ್ತಿತ್ತು.
ಸುಧಾರಕರು ಈ ತಪ್ಪನ್ನು ಕಂಡು ಅವರು ಪ್ರಥಮ ನೇಮಕದ ಮೂಲಕ ಸರಳತೆಗೆ ಹಿಂತಿರುಗಲು ಪ್ರಯತ್ನಿಸಿದರು ಮತ್ತು ರೋಮಿಶ್ ಮಾಸ್ ಅನ್ನು ಕರ್ತನ ಪವಿತ್ರ ಜ್ಞಾಪಕಾರ್ಥವಾದ ರಾತ್ರಿ ಭೋಜನದ ಉಚಿತವಾದ ಆಚರಣೆ ಅಲ್ಲವೆಂದು ನಿರಾಕರಿಸಿದರು. ಹೀಗಿದ್ದಾಗ್ಯೂ ಪಸ್ಕದ ನಮೂನೆಗೂ ಕರ್ತನ ಮರಣದಲ್ಲಿರುವ ಅದರ ಪ್ರತಿ ಸಂಕೇತಕ್ಕೂ ಮತ್ತು ರಾತ್ರಿ ಭೋಜನವು ಈ ಪ್ರತಿ ಸಂಕೇತದ ಸ್ಮಾರಕವಾಗಿರುವ ನಿಕಟ ಸಂಬಂಧಗಳನ್ನು ಕಂಡುಕೊಳ್ಳಲಾಗಿದೆ. ಅವರು ಅದರ ವಾರ್ಷಿಕ ಪುನರ್ಘಟನಾ ಆಚರಣೆಯ ಔಚಿತ್ಯವನ್ನು ಗ್ರಹಿಸದೇ ಹೋದರು. ಆದುದರಿಂದ ಕೆಲವು ಪ್ರೊಟೆಸ್ಟೆಂಟರು ಇದನ್ನು ಪ್ರತಿ ತಿಂಗಳು, ಮತ್ತೆ ಕೆಲವರು 3 ತಿಂಗಳಿಗೊಮ್ಮೆ, ಮತ್ತೆ ಕೆಲವರು 4 ತಿಂಗಳಿಗೊಮ್ಮೆ ಆಚರಿಸುತ್ತಾರೆ. ಪ್ರತಿ ಪಂಗಡದವರು ತಮ್ಮದೇ ಆದ ನಿರ್ಣಯವನ್ನು ಮಾಡಿಕೊಂಡಿದ್ದಾರೆ. ಡಿಸಿಪ್ಲೇಸ್ಗಳು ದೀಕ್ಷಾಸ್ಥಾನದ ಬಗ್ಗೆ ಸತ್ಯವೇದವನ್ನು ತಪ್ಪಾಗಿ ಅರ್ಥೈಸಿರುವಂತೆ ಇದನ್ನು ತಪ್ಪಾಗಿ ಅರ್ಥೈಸಿಕೊಂಡು ಪ್ರತಿವಾರವೂ ಆಚರಿಸುತ್ತಾರೆ. ಅವರು ತಮ್ಮ ಪ್ರತಿವಾರದ ಈ ಆಚರಣೆಯನ್ನು ಅಪೋಸ್ತಲರ ಕೃತ್ಯಗಳಲ್ಲಿರುವ ಕೆಲವು ಮಾತುಗಳ ಆಧಾರದ ಮೇಲೆ ಆಚರಿಸುತ್ತಾರೆ. ಅಪೋಸ್ತಲರ ಕೃತ್ಯಗಳು 2:42-46 ಹಾಗೂ ಅಪೋಸ್ತಲರ ಕೃತ್ಯಗಳು 20:7 ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.